ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾರ್ಗದ್ದೆ ಹುರುಳಿ ಸಾಲಿನ ಗೊಂಡರಕೇರಿಯ ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾದ ಅಪರಿಚಿತ ಶವದ ಗುರುತು ಪತ್ತೆಯಾಗಿದೆ। ಮೃತ ವ್ಯಕ್ತಿಯನ್ನು ಜಾಮಿಯಾಬಾದ್ ರೋಡ್ ಹೊನ್ನೆಗದ್ದೆ ನಿವಾಸಿ ಮೊಹಮ್ಮದ್ ಮೊಹಸಿನ್ ಶೇಖ್ ಎಂದು ತಿಳಿದುಬಂದಿದೆ। ಈತ ಕಳೆದ ಕೆಲ ತಿಂಗಳಿನಿಂದ ಮಾನಸಿಕವಾಗಿ ಅಸ್ವಸ್ಥತೆಗೆ ಒಳಗಾಗಿದ್ದ ಎಂದು ತಿಳಿದುಬಂದಿದ್ದು ಮೃತ ದೇಹದಲ್ಲಿದ್ದ ಲುಂಗಿ ಮತ್ತು ಟೀ-ಶರ್ಟ್ ಆಧಾರದ ಮೇಲೆ ಗುರುತು ಪತ್ತೆಯಾಗಿದೆ। ನಿನ್ನೆ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ಮೃತ ದೇಹವನ್ನು ಕಾರ್ಗದ್ದೆಯಲ್ಲಿನ ಸ್ಮಶಾನದಲ್ಲಿ ಪೊಲೀಸರ ಮುಂದಾಳತ್ವದಲ್ಲಿ ಹೂತು ಅಂತ್ಯಕ್ರಿಯೆ ನಡೆಸಲಾಗಿತ್ತು। ಆದರೆ ಇಂದು ಮೃತ ದೇಹದ ಗುರುತು ಪತ್ತೆಯಾದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸುಮಂತ್ ಉಪಸ್ಥಿತಿಯಲ್ಲಿ ಹೂತಿದ್ದ ಮೃತ ದೇಹದ ಅವಶೇಷವನ್ನು ಹೊರತೆಗೆದು ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ। ಯುವಕನ ಸಾವಿಗೆ ನಿಖರವಾದ ಕಾರಣ ತಿಳಿದುಬಂದಿಲ್ಲವಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ। ಈ ಸಂದರ್ಭದಲ್ಲಿ ಗ್ರಾಮೀಣ ಠಾಣೆ ಪಿಎಸ್ಐ ಭರತ್ ಕುಮಾರ್, ಸಿಬ್ಬಂದಿ ದೀಪಕ್ ನಾಯಕ್, ಬಟ್ಕಳ ಸರ್ಕಾರಿ ಆಸ್ಪತ್ರೆಯ ಮೂಳೆ ರೋಗ ತಜ್ಞ ಜನಾರ್ದನ್ ಮೊಗೇರ್, ಸೂಸ್ಗಡಿ ಕಂದಾಯ ನಿರೀಕ್ಷಕ ವಿಶ್ವನಾಥ್ ಗಾಂವ್ಕರ್, ಗ್ರಾಮ ಲೆಕ್ಕಾಧಿಕಾರಿ ಚಾಂದ್ ಭಾಷಾ, ಗ್ರಾಮ ಸಹಾಯಕ ವಾಸು ಶೆಟ್ಟಿ ಉಪಸ್ಥಿತರಿದ್ದರು।